ನಕಲಿ ವೈದ್ಯರ ಹಾವಳಿ ತಪ್ಪಿಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೀಗಾಗಿ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಮಾಡಿಕೊಂಡಿದೆ. ಆಸ್ಪತ್ರೆ ಮುಂದೆ KPME ನೋಂದಣಿ ಸಂಖ್ಯೆಯನ್ನು ಪ್ರದರ್ಶನ ಮಾಡೋದು ಕಡ್ಡಾಯ. ಎಲ್ಲ ಆಸ್ಪತ್ರೆಗಳ ಮುಂದೆ ಇದಿರಬೇಕು. ಆಸ್ಪತ್ರೆ ಹೆಸರು, ಮಾಲೀಕರ ಹೆಸರು ಪ್ರದರ್ಶನ ಮಾಡೋದು ಕಡ್ಡಾಯ. ಆರೋಗ್ಯ ಇಲಾಖೆ ಆದೇಶವನ್ನು ಮಾಡಿದೆ. ಈ ಆದೇಶವನ್ನು ಎಲ್ಲರೂ ಪಾಲನೆ ಮಾಡಬೇಕಾಗತ್ತೆ. ಮಾಡದೇ ಇದ್ದಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ನೀಡಿದೆ. ಗಮನಿಸ್ತಾ ಹೋಗೋದಾದರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಈ ರೀತಿಯಾದಂಥ ಬೋರ್ಡನ್ನು ಹಾಕಲೇಬೇಕು. ಇಲ್ಲಿ ನೋಂದಣಿಯನ್ನು ಮಾಡಿಕೊಂಡು ಆ ಬಳಿಕ ಯಾರು ವಾರಸುದಾರರಿದ್ದಾರೆ, ಕ್ಲಿನಿಕ್ನ ಓನರ್ ಯಾರು, ಯಾರು ನಡೆಸ್ತಾ ಇದ್ದಾರೆ, ಈ ಬೋರ್ಡನ್ನು ಹಾಕಬೇಕು ಎನ್ನುವಂಥದ್ದಾಗಿ ಸದ್ಯ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಎಲ್ಲ ಆಸ್ಪತ್ರೆಗಳ ಮುಂಭಾಗದಲ್ಲೂ ಕೂಡ ಈ ರೀತಿಯಾದಂಥ ಬೋರ್ಡ್ ಇರಬೇಕು. ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಯ ಬೋರ್ಡ್ ಇರಬೇಕು ಅಂತೇಳಿ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ಆಸ್ಪತ್ರೆ ಹೆಸರು, ಮಾಲೀಕರ ಹೆಸರನ್ನು ಪ್ರದರ್ಶನ ಮಾಡುವುದು ಕಡ್ಡಾಯ. ಹಾಗೆಯೇ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದರೆ, ಸಾಕಷ್ಟು ನಕಲಿ ಕ್ಲಿನಿಕ್ಗಳನ್ನು ನಡೆಸ್ತಾ ಇದ್ದರು. ಯಾರದೋ ಹೆಸರಿನಲ್ಲಿ ಇನ್ಯಾರೋ ಕ್ಲಿನಿಕನ್ನು ನಡೆಸ್ತಾ ಇದ್ದರು. ಈ ದಂಧೆಗೆ ಕಡಿವಾಣ ಹಾಕಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸಾಕಷ್ಟು ಕಡೆಗಳಲ್ಲಿ ಈ ನಕಲಿ ವೈದ್ಯರು ಅಥವಾ ನಕಲಿ ಕ್ಲಿನಿಕ್ಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ KPME ನೋಂದಣಿ ಸಂಖ್ಯೆಯನ್ನು ಪ್ರದರ್ಶನ ಮಾಡೋದು ಕಡ್ಡಾಯ ಎನ್ನುವಂಥ ಆದೇಶವನ್ನು ಹೊರಡಿಸಿದೆ. ಏನಿದು ಹೊಸ ನೋಂದಣಿ ಸಂಖ್ಯೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ? ಸಂಪತ್, ಖಂಡಿತವಾಗೂ ರಾಜ್ಯದಲ್ಲಿ ನಕಲಿ ಕ್ಲಿನಿಕ್ಗಳ ಹಾವಳಿ ಜೊತೆಗೆ ನಕಲಿ ವೈದ್ಯರ ಹಾವಳಿ ಮಿತಿ ಮೀರ್ತಾ ಇದೆ. ಸಾಕಷ್ಟು ಬಾರಿ ಈ ಒಂದು ನಕಲಿ ಕ್ಲಿನಿಕ್ಗಳಿಗೆ ಅಥವಾ ರಿಜಿಸ್ಟ್ರೇಷನ್ ಇಲ್ಲದ ಜೊತೆಗೆ ಲೈಸೆನ್ಸೇ ಇಲ್ಲದ ಕ್ಲಿನಿಕ್ಗಳಿಗೆ ಹೋದಂತ ಪೇಷಂಟ್ಗಳು ಕೆಲವೊಂದು ಭಾಗಗಳಲ್ಲಿ ಮೃತಪಟ್ಟಿರುವಂತಹ ಘಟನೆಗಳು ಕೂಡ ಸಾಕ್ಷಿಯಾಗಿದೆ. ಜೊತೆಗೆ ಸರಿಯಾದಂತಹ ಚಿಕಿತ್ಸೆ ಕೊಡದೇ ಇರುವಂತಹ ಕಾರಣದಿಂದಾಗಿ ಅಲ್ಲಿಗೆ ಹೋಗುವಂತಹ ಪೇಷಂಟ್ಗಳು ಒಂದು ಕಾಯಿಲೆಗಂತ ಹೋದ್ರೆ ಮತ್ತೊಂದು ರೂಪದಲ್ಲಿ ಚಿಕಿತ್ಸೆ ಕೊಟ್ಟು ಅವರಿಗೆ ಬೇರೆ ರೂಪದಂತಹ ಕಾಯಿಲೆಗಳು ಬರುವಂತಹ ಕೆಲಸವನ್ನ ಈ ಕ್ಲಿನಿಕ್ಗಳು ಮಾಡ್ತಿದ್ದಾವೆ ಎನ್ನುವಂತ ಆರೋಪ ಇದೆ. ಆರೋಪ ತಕ್ಕನಾಗೆ ಸಾಕಷ್ಟು ರೀತಿಯಂತ ಒಂದು ಉದಾಹರಣೆಗಳು ಕೂಡ ಸಾಕ್ಷಿಯಾಗಿದ್ವು. ಇದಕ್ಕೆ ಮನಗಂಟಂತಹ ರಾಜ್ಯದ ಆರೋಗ್ಯ ಇಲಾಖೆ ಸದ್ಯ ಈಗ ಹೊಸದಾದಂತಹ ಒಂದು ಆದೇಶವನ್ನ ಹೊರಡಿಸಲಿಕ್ಕೆ ಮುಂದಾಗಿದೆ. ಈಗಾಗಲೇ ಈ ಆದೇಶವು ಕೂಡ ಜಾರಿಯಾಗಿರುವಂತದ್ದು ರಾಜ್ಯದ ನಕಲಿ ವೈದ್ಯರಿಗೆ ಈ ರೀತಿಯಾದ ಒಂದು ಬಿಗ್ ಶಾಕ್ ಕೊಡಲಿಕ್ಕೆ ಮುಂದಾಗಿದೆ. ನಕಲಿ ವೈದ್ಯರ ಹಾವಳಿ ತಪ್ಪಿಸಲು ಈ ರೀತಿಯಾದ ಒಂದು ಮಹತ್ವವಾದಂತಹ ಆದೇಶ ಜಾರಿ ಮಾಡಿದ್ದು. ಆದೇಶದ ಅನ್ವಯ ಖಾಸಗಿ ಆಸ್ಪತ್ರೆಗಳು, ಕ್ಲಿನಿಕ್ಗಳು ತಮ್ಮ KPME ನೋಂದಣಿ ಸಂಖ್ಯೆಯನ್ನ ಆಸ್ಪತ್ರೆಯ ಮುಂಭಾಗದಲ್ಲಿ ಏನ್ ಗೇಟ್ ಇರುತ್ತೋ ಅಲ್ಲಿ ಪ್ರದರ್ಶನಕ್ಕೆ ಇಡಬೇಕಾಗತ್ತೆ. ಆಸ್ಪತ್ರೆಯ ಹೆಸರು ಮತ್ತು ನಕಲಿ ಹೆಸರು, ಕಟ್ಟಡ ಅಂದ್ರೆ ಮಾಲೀಕನ ಹೆಸರು, ಆಸ್ಪತ್ರೆ ಹೆಸರು ಮತ್ತು ಮಾಲೀಕನ ಹೆಸರು ಕಟ್ಟಡದ ಮುಂಭಾಗದಲ್ಲಿ ಪ್ರದರ್ಶನ ಆಗ್ಬೇಕಾಗತ್ತೆ. ಅಲೋಪತಿ ಆಸ್ಪತ್ರೆಗಳು ನೀಲಿ ಬಣ್ಣದ ಬೋರ್ಡ್ಗಳನ್ನ ಬಳಕೆ ಮಾಡಬೇಕು. ಜೊತೆಗೆ ಆಯುರ್ವೇದಿಕ್ ಆಸ್ಪತ್ರೆಗಳು ಹಸಿರು ಬಣ್ಣದ ಬೋರ್ಡ್ಗಳನ್ನ ಬಳಕೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಸುತ್ತೋಲೆಯಲ್ಲಿ ಹೊರಡಿಸಲಾಗಿದೆ. ಪ್ರತಿ ಆಸ್ಪತ್ರೆಗಳು ಏನೀಗ ಆರೋಗ್ಯ ಇಲಾಖೆ ಒಂದು ಆದೇಶದ ಅನ್ವಯ ಒಂದು ಸೂಚನೆ ಕೊಡಲಾಗಿದೆಯೋ ಅಲೋಪತಿ ಆಗ್ಬೋದು ಆಯುರ್ವೇದಿಕ್ ಆಸ್ಪತ್ರೆಗಳು ಈ ಸೂಚನೆ ಕೊಟ್ಟಂತಹ ಬಣ್ಣದ ಬೋರ್ಡ್ಗಳನ್ನ ಹೊರಗಡೆ ಹಾಕ್ಬೇಕು. ಈ ಮೂಲಕವಾಗಿ ಬೋರ್ಡ್ಗಳನ್ನ ಹಾಕದೇ ಇದ್ದ ಪಕ್ಷದಲ್ಲಿ ಆರೋಗ್ಯ ಇಲಾಖೆ ಆದೇಶದ ಒಂದು ಧಕ್ಕೆ ಆಗುವಂತಹ ಪರಿಣಾಮದೊಂದಿಗೆ ಅವರ ವಿರುದ್ಧವಾಗಿ ಕಠಿಣ ಕ್ರಮಕ್ಕೂ ಕೂಡ ಮುಂದಾಗತ್ತೆ ಎನ್ನುವಂಥದ್ದನ್ನ ಸದ್ಯ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. KPME ತಿದ್ದುಪಡಿ ಕಾಯ್ದೆ ಅಡಿ 2017 ಸೆಕ್ಷನ್ 19/5 ಅನ್ವಯ ಅಡಿ ಕಾನೂನು ಕಠಿಣವಾದಂತಹ ಕಾನೂನು ಕ್ರಮಕ್ಕೆ ಮುಂದಾಗ್ತೇವೆ ಎನ್ನುವಂಥದ್ದಲ್ಲಿ ಯಾರು ಬೋರ್ಡ್ಗಳನ್ನ ಹಾಕೋದಿಲ್ವೋ, ಸೂಚನೆ ಕೊಟ್ಟಂತಹ ಬಣ್ಣದ ಬೋರ್ಡ್ಗಳು ಹಾಕದೇ ಇದ್ದ ಪಕ್ಷದಲ್ಲಿ ಅವರ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗ್ತೇವೆ ಎನ್ನುವಂಥದ್ದು ಸದ್ಯ ಈ ಆದೇಶದಲ್ಲಿ ಹೇಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಆದೇಶದ ಅನ್ವಯ ರಾಜ್ಯದ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇವತ್ತು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ಆದೇಶದ ಅನ್ವಯ ಜೊತೆಗೆ ನಕಲಿ ವೈದ್ಯರು ಜೊತೆಗೆ ನಕಲಿ ಕ್ಲಿನಿಕ್ಗಳಿಗೆ ನಾವು ಎಡೆಮೊರೆ ಕಟ್ತೇವೆ, ಜೊತೆಗೆ ರಾಜ್ಯದ ಜನರ ಆರೋಗ್ಯದ ದೃಷ್ಟಿಯಲ್ಲಿ ಈ ಒಂದು ಆದೇಶವನ್ನು ನಾವು ಜಾರಿ ಮಾಡಿರುವಂತದ್ದು ಅವರ ಜನರ ಸಲುವಾಗಿ ಈ ರೀತಿಯಂತ ಒಂದು ಆದೇಶ ಒಳ್ಳೇದಾಗ್ಲಿ ಎನ್ನುವಂತಲ್ಲೂ ಕೂಡ ತಮ್ಮ ಭಾವನೆಯನ್ನ ಟ್ವಿಟರ್ ಮೂಲಕವಾಗಿ ವ್ಯಕ್ತಪಡಿಸಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.